ಎಲ್ಲೋಗ್ ನಾಲಾಯಕ್ ಜಾಧವ್ ಕೆಲವು ವೋಟ್ಗಳು ನೋಡ್ಬೇಕಾಯ್ತದ ಎಲ್ಲ ನೆನಪೋಗಿ ನಮಗೆ ಚಿಂಚೋಳಿ ಎಂ ಪಿ ಅದೇ ನಾ ಚಿಂಚೋಳಿ ಎಂ ಪಿ ಇದ್ದೀನಿ ಐ ಆಮ್ ಪ್ರೌಡ್ ಟು ಬಿ ಚಿಂಚೋಳಿ ಎಂ ಪಿ ಯು ಆರ್ ಎ ಡಾಲರ್ ಕಾಲಿ ಮಿನಿಸ್ಟರ್ ಇದ್ದೀನಿ ನೀವು ಯು ಆರ್ ಎ ಡಾಲರ್ ಕಾಲಿ ಮಿನಿಸ್ಟರ್ ಅಲ್ಲಲ್ಲ ಅವ್ರು ಹೇಳಿದ ಮಾತು ಹೇಳ್ತೀನಿ ನಾನು ಅದೇ ಐ ಆಮ್ ಬಾರ್ನ್ ಇನ್ ಚಿಂಚೋಳಿ ಅವ್ರು ಉದ್ದೇಶಪೂರ್ವಕ ಚಿಂಚೋಳಿ ಬೀದರ್ ಹಾಕಿದವ್ರು ಅವರೇ ಚುಂಚೋಳಿ ಆಗಿದ್ದೀನಿ ಗುಲ್ಬರ್ಗ ಅದು ಡಿಲಿಮಿಟಿಂಗ್ ಚೋಲಾಗಿ ಇವ್ರು ಓಟ್ ಜಾಸ್ತಿ ಆಯ್ತು ನಾನು ಬೀತೀನಿ ಅಂತೇಳಿ ಅದು ಡಿ ಅಕ್ಕ ಬೀದರ್ಗೆ ತಳ್ಳೋರವರು ಹಳಂದಿ ಯಾಕೆ ಹಾಕ್ಬೇಕಾಗಿತ್ತು ಇಲ್ಲಿ ಹೆಬ್ಬಾಳ ಇಲ್ಲಿಂದ ಇಲ್ಲಿಂದ ಸ್ಟೋನ್ ಥ್ರೋ ಡಿಸ್ಟೆನ್ಸ್ ಅಂತೀವಿ ನಾವು 20 ಕಿಲೋಮೀಟರ್ ಸಾತು 15 ಕಿಲೋಮೀಟರ್ ಕಾಳಗಿ ಇವೆಲ್ಲ ಬೀದರ್ದ್ರಿಗೆ ಓಟ್ ಹಾಕ್ಲಿಕ್ಕೆ ಹೋಗ್ಬೇಕು ಯಾಕೆ ಜಸ್ಟಿಸ್ ಹೂ ಸೇಸ್ ಇವೆಲ್ಲ ಮ್ಯಾನಿಪುಲೇಟ್ ಮಾಡಿ ನೀವು ಸ್ವಾತಂತ್ರ್ಯ ಆದಮೇಲೆ ಇಲ್ಲಿವರೆಗೆ ಬರೀ ಮ್ಯಾನಿಪುಲೇಟ್ ಮಾಡಿ ಗೆದ್ದಿರಿ ನೀವು ಯು ಆರ್ ಮ್ಯಾನಿಪುಲೇಟೆಡ್ ಆ್ಯಂಡ್ ಒನ್ ಈಗ ನೀವು ವೋಟಿಂಗ್ ಮಷಿನ್ ಮ್ಯಾಗೆ ಬೈತಿದ್ರಲ್ಲ ಈಗ ನೀವು ತೆಲಂಗಾಣ ಗೆದ್ದ ಮ್ಯಾಗ ವೋಟಿಂಗ್ ಮಷಿನ್ ಬಗ್ಗೆ ಯಾಕೆ ಮಾತಾಡಲ್ಲ ಯೋ ಎಲ್ಲ ಫಾರ್ ಎವ್ರಿಥಿಂಗ್ ಫಾರಿ ಮಂದಿಗೆ ಅದೇ ಸ್ವಲ್ಪ ಪೇಷನ್ಸ್ಲಿ ಏನಾಗಿದೆ ಯು ಟಾಕ್ ವಿತ್ ಅಸ್ ನಮ್ಮ ಜೊತೆ ಮಾತು ಐ ಆಮ್ ರೆಡಿ ಟು ಕಮ್ ನಮಗೇನು ನಾಚಿಕೆಲ್ಲ ಅಭಿವೃದ್ಧಿ ನಾವೆಲ್ಲ ಕಲ್ತು ಕೆಲಸ ಮಾಡ್ತೀವಿ ಯಾವುದಾದ್ರು ಜಾಯಿಂಟ್ ಮೀಟಿಂಗ್ ಡಿಕ್ಟೋಟೋರಿಯಲ್ ಆಟಿಟ್ಯೂಡ್ ಯು ಆರ್ ಆಟಿಟ್ಯೂಡ್ ಇಸ್ ಎ ಟೋಟಲ್ ಡಿಕ್ಟೋಟೋರಿಯಲ್ ಆಟಿಟ್ಯೂಡ್ ಬಂದಾಗ ಏನಂದ್ರೆ ಒಂದೇ ಸಲ ಸಿ ಹೋದ ಸಲ ಪ್ರೆಸ್ ಕಾನ್ಫರೆನ್ಸ್ ಮಾಡಿದವರು ಒಂದು 8 ದಿವಸ ಬಂದು ಹೋದ್ರಲ್ಲ ಹಿಂದೆ ಯಾಕಂದ್ರೆ ನಿಮ್ಮ ಹೆದರಿಕೆ ಇತ್ತು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದವ್ರಿಗೆ ಗೊತ್ತಿರ ಅಂತೇಳಿ ಫಸ್ಟ್ ಟೈಮ್ ಯು ಹ್ಯಾವ್ ಗಾನ್ ವಿತೌಟ್ ಪ್ರೆಸ್ ಕಾನ್ಫರೆನ್ಸ್ ಅದಕ್ಕೆ ಅವ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೊಡ್ಸ್ಕೊಳ್ಳಲ್ಲ ಈಗ ನಮಗೆ 4 ದಿವಸ ನಮ್ಮ ಕೆಲಸ ಮಾಡೋದಿದೆ ನಾವು ಜನರಿಗೆ ನಾವು ಸಂದೇಶ ಕೊಡ್ತೀವಿ ನಾವು ಈ ಭಾಗಕ್ಕೆ ಅಭಿವೃದ್ಧಿ ಆಗಬೇಕು ಮೈಗ್ರೇಷನ್ ಕಡಿಮೆ ಆಗಬೇಕು ಜನರಿಗೆ ಕುಡಿಲಿಕ್ಕೆ ನೀರು ಸಿಗಬೇಕು ಜನರ ತಲೆ ಆದಾಯ ಜಾಸ್ತಿ ಆಗಬೇಕು ಬರೀ ನಾವು ಬೆಂಗಳೂರಲ್ಲಿದ್ದು ಅಲ್ಲಿದ್ದು ಕೆಲಸ ಭಾಳ ಯಾರು ಭಾಳ ಮಂದಿ ಇಲ್ಲಿ ಮಂತ್ರಿ ಆಗ್ಯಾರ ಶರಣ್ ಪ್ರಕಾಶ್ ಇದ್ರು ಮೊದಲು ಶರಣ್ ಪ್ರಕಾಶ್ ಪಾಟೀಲ್ ಕಲಬುರ್ಗಿದಾಗ ಇರ್ತಿದ್ರು ಉಸ್ತುವಾರಿ ಮಂತ್ರಿದಾಗ ಶರಣ್ ಪ್ರಕಾಶ್ ಪಾಟೀಲ್ ಅವರು ಗುಲ್ಬರ್ಗ ಬಿಟ್ಟು ಹೋಗ್ತಿದ್ದಿಲ್ಲ ನಾವು ಅವ್ರ ಜೊತೆ ಕೆಲಸ ಮಾಡೀವಿ ನೀವು ಇಲ್ಲಪ್ಪ ಗುಲ್ಬರ್ಗ ನಮ್ಮ ಸಮಸ್ಯೆ ನಿಮ್ಗೆ ಹೇಳ್ತೀವಿ ಅದಕ್ಕೆ ಮತ್ತು ನಾನು ನಿಮ್ಮ ಟೈಮ್ ನಾನು ಲೇಟ್ ಬಂದಿದ್ದೆ ಕೆಲವು ಅನ್ಪ್ರಿಪೇರ್ಡ್ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀನಿ ನಮ್ಮ ಭಾವನೆಗಳು ಹೇಳಿವೆ ನಮ್ಮ ಭಾವನೆ ತಿಳ್ಕೊಂಡು ನಮ್ಮ ಭಾವನೆ ವ್ಯಕ್ತಪಡಿಸ್ಬೇಕು ಅಂತೇಳಿ ಧನ್ಯವಾದ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.